ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದುತ್ತಾ ಇರುವ ಕತೆ ವಾಸ್ತೇವರ ಸಣ್ಣ ಕಥೆಗಳು. ಆ ಕಥೆಯ ಬೈಚೇಗೌಡ ಕಥೆಯ ಮುಂದಿನ ಭಾಗ. ರಶೀದಿ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಹರಾಜಿಗೆ ಬಂದ ಭೂಮಿಯನ್ನ ಸೀತಪ್ಪನಿಗೆ ಬುದ್ಧಿ ಕಲಿಸ್ಬೇಕು ಎನ್ನುವ ಕಾರಣಕ್ಕೆ ಬೈಚೇಗೌಡ ಆವಿತ್ತಿಟ್ಟು ಆ ಬಳಿಕ ಅದನ್ನ ತಂದ್ಕೊಡ್ಬೇಕು ಅಂತ ಕೇಳಿದಾಗ ಅವಮಾನವನ್ನ ಮನಸ್ಸಿಗೆ ನೋವಾಗಿ ಬೈಚೇಗೌಡ ಊರು ಬಿಟ್ಟು ಬರ್ತಾನೆ. ಆ ಬಳಿಕ ಅವನು ಇದು ಪೊಲೀಸ್ ಜೈಲರ್ನ ಬಳಿ ಆರ್ಡರ್ಲಿ ಆಗಿ ಕೆಲಸಕ್ಕೆ ಸೇರ್ಕೊಳ್ತಾನೆ. ಅಲ್ಲಿಂದ ಮುಂದಿನ ಭಾಗ. ಬೈಚೇಗೌಡ ಆರ್ಡರ್ಲಿ ಆಗಿ 4 ವರ್ಷ ಕಳೆದಿತ್ತು. ಅವನು ಈಗ ಕೆಲವು ದಿವಸ ಆರ್ಡರ್ಲಿ ಆಗಿದ್ದು, ಕೆಲವು ದಿವಸ ಜೈಲಿನ ಮೇಲ್ವಿಚಾರಕನಾಗಿದ್ದು, ಇತ್ತೀಚೆಗೆ ಕಾವಲುಗಾರನಾಗಿದ್ದ. ಅಲ್ಲಲ್ಲಿ ಸರ್ಕಾರದ ಕಟ್ಟಡಗಳ ತೋಟಗಳಲ್ಲಿ ಕೈದಿಗಳ ಗುಂಪು ಗುಂಪಾಗಿ ಕೆಲಸ ಮಾಡುವುದಕ್ಕೆ ಹೊರಟಾಗ ಇವನು ಅವರ ಜೊತೆಗೆ ಕಾವಲಿಗೆ ಹೋಗುವನು. 4 ವರ್ಷದಲ್ಲಿ ಇವನು ತುಂಬಾ ಸತ್ಯವಂತನೆಂದು ಹೆಸರು ಪಡೆದಿದ್ದ. ಕೈದಿಗಳ ಜೊತೆಗೆ ಕೂಡ ವಿಶ್ವಾಸವಾಗಿರುವನು. ತನ್ನ ಕೆಲಸದಲ್ಲಿ ಎಂದೂ ಪಾಲು ಮಾರುತ್ತಿರಲಿಲ್ಲ. ಜೈಲಿನ ಕಾಯ್ದೆಯ ಕಟ್ಟಲೆಯ ಪ್ರಕಾರ ಏನೇನು ವಿವರಗಳನ್ನು ನೋಡಿಕೊಳ್ಳಬೇಕು, ಅದರಲ್ಲಿ ಒಂದನ್ನೂ ತಪ್ಪದೆ ನೋಡಿಕೊಳ್ಳುವನು. ಬೈಚೇಗೌಡ ನೋಡಿಕೊಂಡಿದ್ದಾನೆ ಎಂದರೆ ಬೇರೆ ಯಾರು ನೋಡಬೇಕಾದದ್ದಿಲ್ಲ ಎನ್ನುವ ಮಟ್ಟಿಗೆ ಅಧಿಕಾರಿಗಳಿಗೆ ಇವನಲ್ಲಿ ವಿಶ್ವಾಸ. ಅಂತೂ ಊರು ಬಿಟ್ಟು ಬಂದವನು ಬೆಂಗಳೂರಿನಲ್ಲಿ ಜೈಲಿನ ಕೆಲಸದಲ್ಲಿ ಅಲ್ಲಿಗಿಂತ ಕಡಿಮೆಯಲ್ಲದ ಒಂದು ಸಮಾಧಾನವನ್ನು ಇವನು ಕಂಡ. ಹೀಗಿರುತ್ತಾ ಒಂದು ದಿನ ಇವನು ಬೆಳಗಾಗ ತೋಟದಲ್ಲಿ ಕೆಲಸಕ್ಕೆ ಕೈದಿಗಳನ್ನು ಕರೆದುಕೊಂಡು ಹೋಗಲು ಜೈಲಿನ ಒಳಕ್ಕೆ ಬಂದಾಗ ಸ್ವಲ್ಪ ದೂರದಲ್ಲಿ ತನಗೆ ಬಹುಪರಿಚಿತವಾದ ಒಂದು ಮುಖವನ್ನು ಕಂಡ. ಬಹುಪರಿಚಿತವಾದ ಆ ಮುಖ, ಈ 4 ವರ್ಷ ನೋಡದೇ ಇದ್ದದ್ದು ಎಲ್ಲ ಸೀತಪ್ಪ ಇಲ್ಲಿ ಏನು ಬಂದ ಎಂದು ಮತ್ತು ಅವನು ಆ ಮನುಷ್ಯನ ಕಡೆಗೆ ನಿಟ್ಟಿಸಿ ನೋಡಿದ. ಅದು ಹೌದು, ಅದು ಸೀತಪ್ಪನೇ. ಬೈಚೇಗೌಡನಿಗೆ ಎದೆ ಜಗ್ಗೆನಿತು. ಇವನೇನು ಕೈದಿಯಾಗಿ ಬಂದಿದ್ದಾನು? ಅಯ್ಯೋ ಮತ್ತೇನು, ಕೈದಿಯ ಬಟ್ಟೆಯೇ ಇವು. ಬೈಚೇಗೌಡ ಸೀತಪ್ಪನ ಬಳಿಗೆ ಹೋದ. ಇದೇನು ಸೀತಪ್ಪ, ಕೊನೆಗೂ ಕೆಟ್ಟಿಯಲ್ಲ, ಏನಾಯ್ತು ಅಂತ ಕೇಳಿದ. ಆಗೋದಾಯ್ತು ಬೈಜಣ, ಆ ಹಾಳು ಮುಂಡೆ ಮಗ ಆ ಅಮಲ್ದಾರ ಇದಾನಲ್ಲ, ಅವನೇ ಎಲ್ಲ ಮಾಡ್ದ. ಕಂದಾಯದ ಹಣ ತಿಂದ ಅಂತಾನೆ ಜೈಲಿಗೆ ಹಾಕಿದ್ದೇನ್ರಪ್ಪ. ಮತ್ತೇನು ಅಂತ, ಅಯ್ಯೋ ಅದು ಯಾಕೆ ಮಾಡಿದೆ ಅಪ್ಪ ತಿರ್ಗಾ? ಜೈಲಿಗೆ ಬರೋಕೆ ಅನ್ನು, ಎಷ್ಟು ದಿನ ಲೆಕ್ಕ, ಎಷ್ಟು ಜನದ ಲೆಕ್ಕ, ಹೆಚ್ಚು ಕಡಿಮೆ ಆಗುತ್ತದೆ ಇರುತ್ತದೆಯ ಬೈಚಣ್ಣ? ನೀನು ಸಾಚ ಇದ್ದಿದ್ರೆ ಹೆಚ್ಚು ಕಡಿಮೆ ಆಗ್ತಿರ್ಲಿಲ್ಲ. ಸೀತಪ್ಪ ಕಾಸು ಬೇಕು ಅಂದ್ರೆ ಕೇಳಿ ಈಸ್ಕೋಬೇಕು. ಕಂದಾಯದ ಕಾಸು ಯಾಕೆ ಮುಟ್ಟಬೇಕು? ಮುಟ್ಟೆ ಆಯ್ತಲ್ಲ, ಅದಕ್ಕೇನ್ ಮಾಡೋದು? ನನಗೆ ಹೇಳಿದ ಹಾಗೆ ಬೇರೆಯವ್ರಿಗೂ ಹೇಳಿದ್ರೆ ಆಗ್ತಿರ್ಲಿಲ್ವಾಪ್ಪ? ಎಲ್ಲರೂ ಬೈಚಣ್ಣನೇ ಅಲ್ಲ ಬೈಚಣ್ಣ. ಅದಿರ್ಲಿ, ಆ ಹರಾಜು ನಿಂತ ಮೇಲೆ ನೀ ಊರನ್ನೇ ತೊರೆದೆ ಅಂತ ಸುತ್ತಕತೆ ಹಬ್ಬಿತು. ಅದು ಅಮಲ್ದಾರರಿಗೂ ತಿಳಿತು. ಅವ್ರು ಇನ್ನೊಂದ್ಸಲ ಬಂದಾಗ ನನಗೆ, ಏನಯ್ಯ ನಂಬಿದ ರೈತರನ್ನ ಊರಿಂದ ಓಡಿಸಿ ಊರಲ್ಲಿ ಒಬ್ಬನೇ ಇರಬೇಕು ಅಂತಿದ್ದೀಯೋ? ಜೋಕೆ, ಈ ಹೊತ್ತಲ್ಲದೆ ಇದ್ರೆ ನಾಳೆ ಹಿಡಿದು ಹಾಕ್ತೀನಿ ಎಂದ್ರು. ಹೊಂಚಿ ಹಾಕ್ಕೊಂಡು ಮೇಲೆ ಬಿದ್ದು ಬೆಕ್ಕಿನಂಗೆ ಹಿಡ್ಕೊಂಡೇ ಬಿಟ್ರು. ರೈತರು ಒಪ್ಪಿಕೊಂಡಿದ್ರು, ಇವರು ಬಿಡ್ತಾ ಇರಲಿಲ್ಲ ಅಲ್ಲ. ಇಲ್ಲ, ನನ್ನಪ್ಪನ ಹೆಸರು ಕೆಟ್ಟಿತಲ್ಲ ಸೀತಪ್ಪ, ಅವನ ಮಗ ಹಿಂಗಾಗ್ಬೋದೇ? ಪೂಜೆ ಪುನಸ್ಕಾರ ಮಾಡೋ ಮನೆತನ, ಜನಿವಾರ ಕಿತ್ತು ಹಾಕಿ ಕೈದಿ ಬದುಕು ಮಾಡೋದಾಯ್ತೆ. ಬೈಚೇಗೌಡನ ಕಣ್ಣಿನಲ್ಲಿ ತೇವ ಕಂಡಿತು. ಅವನು ಅದನ್ನು ಸಹಿಸಿಕೊಂಡ. ಸೀತಪ್ಪನಿಗೆ ಈ ಯಾವ ಯೋಚನೆ ಇರುವಂತೆ ಕಾಣಲಿಲ್ಲ. ಅಷ್ಟೊತ್ತಿಗೆ ಅವನ ಮೇಲ್ವಿಚಾರಕ ಅವನನ್ನು ಇನ್ನೊಂದು ಗುಂಪಿಗೆ ಕಡೆಗೆ ಕರೆದನು. ಬೈಚೇಗೌಡ ತನ್ನ ಗುಂಪಿನ ಕಡೆಗೆ ಬಂದನು. ಸೀತಪ್ಪನಿಗೆ 3 ತಪ್ಪಿಗಾಗಿ ಒಟ್ಟಿನಲ್ಲಿ 2 ವರ್ಷದ ಕಠಿಣ ಶಿಕ್ಷೆ ಆಗಿತ್ತು. ಓದು ಬರಹ ಬಲ್ಲವನಾದ್ದರಿಂದ ಅವನಿಗೆ ಜೈಲಿನ ಒಳಗೆ ಬರವಣಿಗೆ ಕೆಲಸವನ್ನು ಕೊಟ್ಟರು. ಆದರೆ ಅದು ಅವನಿಗೆ ಅಷ್ಟಾಗಿ ರುಚಿಸಲಿಲ್ಲ. ಜೈಲಿನ ಅಂಗಳವನ್ನು ಬಿಟ್ಟು ಹೊರಗೆ ಹೋಗದೆ ಪಂಜರದ ಪಕ್ಷಿಯಾಗಿ ಅವನು ಸೊರಗಿದನು. ಹಳ್ಳಿಯಲ್ಲಿದ್ದಾಗ ದಿನವೂ ಬಯಲಿನ ಮೇಲೆ ಸುತ್ತಾಡುತ್ತಿದ್ದದ್ದು, ಅದಕ್ಕೆ ಅವಕಾಶವಿಲ್ಲದಾಗಿ ಈಗ ಅವನ ಆರೋಗ್ಯ ಕೆಟ್ಟಿತು. ಅವನು ಒಂದು ದಿನ ಈ ಸಂಗತಿಯನ್ನು ಬೈಚೇಗೌಡನಿಗೆ ಹೇಳಿದನು. ಬೈಚೇಗೌಡನಿಗೆ ಅವನ ವಿಷಯದಲ್ಲಿ ತುಂಬಾ ಮುರುಕವಾಯಿತು. ಅವನು, ಸಾಹೇಬರನ್ನ ಕೇಳಪ್ಪ, ಈ ಬರಹದ ಕೆಲಸ ಕೊಂಚ ದಿವಸ ತಪ್ಪಿಸಿ ಯಾವುದಾದ್ರೂ ಓಡಾಟದ ಕೆಲಸ ಕೊಡಿ ಅಂತ. ತೋಟದ ಕೆಲಸ ಮಾಡ್ತೀಯಾ ಅಂದ್ರೆ ಮಾಡ್ತೀನಿ ಅನ್ನು, ಊರಾಗಿದ್ರೆ ಮಾಡೋ ಕೆಲಸ ಅಲ್ಲ. ಆದ್ರೆ ಈ ಕೂತ ತಾವೇ ಕೂತು ಬರ್ದಾಡೋಕನ್ನ ಮೇಲ್ ಜೈಲಿಗೆ ಬಂದ್ಮೇಲೆ ಮರುವಾದಿ ಏನಂತೆ? ಮೈಯಾದ್ರೂ ಚೆನ್ನಾಗಿರ್ಲಿ ಅಂದ. ಮೈಯಾದ್ರೂ ಚಂದಾಗಿರ್ಲಿ ಅಂದ. ಸೀತಪ್ಪನ ಈ ಸಲಹೆಯಂತೆ ಮೇಲಿನ ಅಧಿಕಾರಿಗಳನ್ನು ಕೇಳಿಕೊಂಡ. ತೋಟದಲ್ಲಿ ಕೆಲಸ ಮಾಡುವುದು ಇವನ ಆರೋಗ್ಯಕ್ಕೆ ಒಳ್ಳೆಯದು ಎಂದು ವೈದ್ಯರು ಹೇಳಿದ್ದರ ಮೇಲೆ ಇವನನ್ನು 2 ತಿಂಗಳ ದಿವಸ ತೋಟದ ಕೆಲಸಕ್ಕೆ ಹೋಗುವ ಕೈದಿಗಳ ಪಟ್ಟಿಯಲ್ಲಿ ಸೇರಿಸಿದರು. ಕೆಲವು ದಿನಗಳಲ್ಲಿ ಇವನು ಬೈಚೇಗೌಡನ ಕಾವಲಿನ ಗುಂಪಿಗೆ ಸೇರಿದ. ತನ್ನ ಕಾವಲುಗಾರ ತನಗೆ ಬೇಕಾದವನು, ತನ್ನ ಊರಿನವನು
ಎನ್ನುವುದು ಅವನಿಗೆ ಒಂದು ಸಮಾಧಾನ ತಂದಿತ್ತು. ವೈಚೇಗೌಡ ಇವನನ್ನು ಬರೆಯ ಒಬ್ಬ ಕೈದಿಯನ್ನು ನೋಡಲಿಲ್ಲ, ಹಾಗೆ ನೋಡಲು ಅವನಿಗೆ ಸಾಧ್ಯವೂ ಇರಲಿಲ್ಲ. ಕಾಲು ಮುರಿದುಕೊಂಡ ಒಂದು ಮಗುವನ್ನು ಅದರ ತಾಯಿ ನೋಡಿಕೊಳ್ಳಬಹುದಾದಂತೆ ಅವನು ಸೀತಪ್ಪನನ್ನು ತುಂಬಾ ಕರಿಕರದಿಂದ ನೋಡಿಕೊಳ್ಳುತ್ತಿದ್ದ. ಸೀತಪ್ಪನಿಗೆ ವಾರಕ್ಕೆ ಒಂದ್ಸಲ ಊರಿಂದ ಕಾಗದ ಬರುತ್ತಿತ್ತು. ಕಾಗದ ಬಂದಾಗ ವೈಚೇಗೌಡ ಊರಲ್ಲಿ ಎಲ್ಲರೂ ಕ್ಷೇಮವೇ ಎಂದು ಸೀತಪ್ಪನನ್ನು ಕೇಳುವನು. ಸೀತಪ್ಪ ಅವನಿಗೆ ಕಾಗದದ ಸಂಗತಿ ಹೇಳುವನು. ಒಂದು ಸಲ ಹೀಗೆ ಕಾಗದ ಬಂದಿದ್ದಾಗ ಸೀತಪ್ಪ ಅದನ್ನು ನೋಡಿ ಬಹಳ ಜೋಲು ಮುಖ ಮಾಡಿದ್ದ. ವೈಚೇಗೌಡ ಅವನನ್ನು ಏನಪ್ಪ ಸಂಗತಿ ಎಂದು ಕೇಳಿದ. ಏನ್ ಸಂಗತಿಯಪ್ಪ, ತಿಳಿದ ಸಂಗತಿ. ಏನು ಬಾಳ ಸಪ್ಪೆ ಬಿದ್ದಿದೆಯೇ? ಸೀತಪ್ಪ ಏನು ಹೇಳಲಿಲ್ಲ. ಇದಾದ ಎರಡು ದಿನಕ್ಕೆ ಸೀತಪ್ಪನಿಗೆ ಕಾಯ್ದೆ ಪ್ರಕಾರ ಬರುವ ವಾಯಿದೆಯ ವಾರದ ಕಾಗದ ಅಲ್ಲದೆ ಕಳ್ಳತನದಿಂದ ಬೇರೆ ಒಂದು ಕಾಗದ ಬಂತು. ಆ ಹೊತ್ತು ವೈಚೇಗೌಡನಿಗೆ ಅವನ ಮುಖ ನೋಡುವುದು ಕಷ್ಟವಾಯಿತು. ಆ ದಿನ ಜೈಲಿನ ಮುಖ್ಯಾಧಿಕಾರಿಯ ಮನೆಯ ತೋಟದಲ್ಲಿ ಇವರ ಕೆಲಸ. ಸೀತಪ್ಪ ಒಂದು ಮೂಲೆಯಲ್ಲಿ ಒಂದು ಗಿಡದ ಹತ್ತಿರ ಕುಳಿತು ಪಾತಿಕೊತ್ತುತ್ತಾ ಇದ್ದ. ವೈಚೇಗೌಡ ಅವನ ಬಳಿಗೆ ಬಂದು, ಏನ್ ಸೀತಪ್ಪ, ಬಹಳ ಯೋಚನೆಯಾಗಿದ್ದೀಯಲ್ಲ ಎಂದ. ಸೀತಪ್ಪ ಕಣ್ಣೀರು ಸುರಿಸಿದ. ಮನೆಯಲ್ಲಿ ಹೆರಿಗೆ ಆಯ್ತಂತೆ ಬೈಚಣ್ಣ, ಅವಳಿಗೆ ಜ್ವರ ಬಂದಿದೆಯಂತೆ. ಜ್ವರ ಹೆಚ್ಚಾದಾಗ ನನ್ನನ್ನು ನೆನ್ಕೊಂಡು ಕೂಗಿಕೊಳ್ತಾಳಂತೆ. ನಮ್ಮ ವಾರ್ಡರ್ರು ಗುಟ್ಟಾಗಿ ಚೀಟಿ ತಂದುಕೊಟ್ಟು ಅವಳೇನು ಉಳಿತಾಳೋ ಹೋಗ್ತಾಳೋ ಏನಾದರೂ ನಾ ಏನ್ ಮಾಡೋ ಆಗಿದ್ದೀನಿ. ಅಯ್ಯೋ ಪಾಪವೇ, ಹೆರಿಗೆ ಎಂದಾಯ್ತಪ್ಪ? ಈ ಹೊತ್ತಿಗೆ 5 ದಿನ. ಪಾಪ, ಅಂದ್ರೆ ಅವ್ವ ಇನ್ನೂ ಸಣ್ಣ ಪ್ರಾಯದವಳು. ಭಯ ಬೀಳ್ಬೇಡ, ದೇವರು ಒಳ್ಳೇದು ಮಾಡ್ತಾನೆ. ನನ್ನ ಜೈಲಿಗೆ ಕಳಿಸಿದವರು ದೇವ್ರೇ ಅಲ್ವೇನಪ್ಪ, ಇದು ಒಳ್ಳೇದೇ ಏನು? ಇಂಥ ಒಳ್ಳೇದನ್ನೇ ಮಾಡ್ತಾನೇನೋ, ಇದನ್ ಮಾಡಿದ ದೇವ್ರು. ಬೈಚೇಗೌಡ, ಇದು ನೀನ್ ಮಾಡಿಕೊಂಡದ್ದು ಎಂದು ಹೇಳಬೇಕು. ಅವನ ಮನಸ್ಸಿನಲ್ಲಿಯೇ ಹೆಂಡತಿಯ ಕಾಯಿಲೆಯು ಇವನು ಮಾಡಿಕೊಂಡದ್ದೇ ಇರಬಹುದು, ಯಾಕಲ್ಲ ಎಂದು ತೋರಿ ಸುಮ್ಮನಾದನು. ಕೆಲಸವನ್ನು ಕಳೆದುಕೊಳ್ಳುವುದು, ಜೈಲಿಗೆ ಹೋಗುವುದು, ಮಸಳಕ್ಕೆ ಹೋಗೋದು, ಎಲ್ಲ ಒಂದೊಂದು ಕರ್ಮದ ಫಲ. ಕಂಡ ಕರ್ಮ ಜೈಲಿಗೆ ಕಳಿಸ್ತದೆ, ಕಾಣದ ಕರ್ಮ ಹೆಂಡತಿಯನ್ನ ತಿನ್ನುತ್ತದೆ. ಏನ್ ಹೇಳೋದು ತೋರದೆ ಅವನು ಸುಮ್ಮನಾದ. ಸ್ವಲ್ಪ ಹೊತ್ತು ಹಾಗೆಯೇ ತೋಟದಲ್ಲಿ ಸುತ್ತುತ್ತ ಅವನಿಗೊಂದು ಯೋಚನೆ ತೋರಿತು. ತಾನು ಒಂದು ದಿನ ರಜಾ ತೆಗೆದುಕೊಂಡು ಊರಿಗೆ ಹೋಗಿ ಸೀತಪ್ಪನ ತಾಯಿಗೆ ಧೈರ್ಯ ಹೇಳಿ ಅವನ ಹೆಂಡತಿ ಹೇಗಿದ್ದಾಳೆ ನೋಡಿಕೊಂಡು ಬಂದ್ರೆ ಹೇಗೆ? ಈ ಯೋಚನೆ ತಲೆಯೊಳಕ್ಕೆ ಬಂದಿದ್ದೆ ಸೀತಪ್ಪನ ಹತ್ತಿರ ಬಂದು, ನಾನ್ ಬೇಕಾದ್ರೆ ಊರಿಗೆ ಹೋಗಿ ಅವ್ವ ಹೇಗಿದ್ದಾರೆ, ಪತ್ಯಪಾನ ಏನ್ ಮಾಡ್ತಾ ಇದ್ದಾರೆ ನೋಡ್ಕೊಂಡು ಬರ್ತೀನಿ ಅಂದ. ಅದೇನ್ ಪ್ರಯೋಜನ ಅಪ್ಪ ಎಂದ ಸೀತಪ್ಪ. ವೈಚೇಗೌಡನ ಮನಸ್ಸು ನೆಮ್ಮದಿಯಾಯಿತು. ಏಕೆಂದ್ರೆ ಸೀತಪ್ಪನಿಗೆ ಸಹಾಯ ಮಾಡುವ ಆತುರದಲ್ಲಿ ಊರಿಗೆ ಹೋಗುತ್ತೇನೆ ಎಂದು ಹೇಳುತ್ತಿದ್ದ ಹಾಗೆ ಇವನ ಮನಸ್ಸಿನಲ್ಲಿ ಬೇರೆ ಬೇರೆ ಯೋಚನೆಗಳು ಮೂಡಿದ್ದವು. ಸೀತಪ್ಪನನ್ನು ಜೈಲಲ್ಲಿ ನೋಡಿ ಇವನು ಊರಿಗೆ ಹೋದರೆ ಜನಕ್ಕೆ ಅದು ಏನಾಗಿ ಕಾಣಬಹುದು? ಅಲ್ಲದೆ ಮಗ ಜೈಲಿಗೆ ಹೋದನೆಂಬ ಅವಮಾನದಿಂದ ಕಂದಿರುವ ಆ ತಾಯಿಯ ಮುಖವನ್ನು ತಾನು ಏನೆಂದು ನೋಡುವುದು? ಈ ಕೈದಿಯ ಹೆಂಡತಿಗೆ ಯಾವ ಒಳ್ಳೆಯ ಮಾತನ್ನು ಹೇಳುವುದು? ಅವಳ ಮಗುವಿಗೆ ಯಾವ ಒಳ್ಳೆಯದನ್ನು ಬಯಸುವುದು? ಇವನು ಊರಿಗೆ ಹೋಗುವುದು ಬೇಡ ಎಂದು ಸೀತಪ್ಪ ಇವನ ತಲೆಯಿಂದ ಆ ಯೋಚನೆ ಹೊರಗೆನು ಇಳಿಸಿದನು. ಮಾರನೇ ದಿನ ಸೀತಪ್ಪನಿಗೆ ಇನ್ನೊಂದು ಕಳ್ಳ ಕಾಗದ ಬಂತು. ಅದರಲ್ಲಿ ಅವನ ಹೆಂಡತಿಗೆ ಜ್ವರ ಜೋರಾಗಿದೆ, ಹೆಚ್ಚಾಗಿದೆ, ಅವಳು ಉಳಿದರೆ ದೇವರ ಕೃಪೆ ಎಂದು ಬರೆದಿತ್ತು. ಆ ದಿನ ತೋಟದಲ್ಲಿ ಕೆಲಸ ಮಾಡುವಾಗ ಸೀತಪ್ಪ ವೈಚೇಗೌಡನಿಗೆ ಈ ಸುದ್ದಿಯನ್ನು ಹೇಳಿದ. ಊರಿಗೆ ಹೋಗಿ ಅವಳು ಸಾಯೋ ಹೊತ್ತಿನಲ್ಲಿ ಒಂದು ಒಳ್ಳೆ ಮಾತಾಡೋದನ್ನ ನಾನು ಕೇಳಿ ಬರಲಿಲ್ಲ. ಎಂತ ತಪ್ಪು ಮಾಡಿದೆ? ದೇವರು ಇಂಥ ಶಿಕ್ಷೆ ಕೊಡಬೇಕೇ ನನಗೆ ಎಂದು ಕಣ್ಣೀರ ಹಾಕಿದ. ಹೌದಪ್ಪ, ಬಹಳ ಅನ್ಯಾಯ ಆಯಿತು. ನಿನ್ ಮಾತು ಹಂಗಿರ್ಲಿ, ನಿನ್ನಮ್ಮ ಆ ಹೆತ್ತಿರೋ ಹೆಂಡ್ರು ಇವರು ಪಾಡು ನೆನೆಸ್ಕೊಂಡ್ರೆ ನನಗೆ ಅಯ್ಯೋ ಅನ್ನಿಸ್ತದೆ. ಅಯ್ಯೋ ಅನ್ನಿಸ್ತದಲ್ಲ, ಏನಾದರೂ ಒಂದು ಉಪಾಯ ಹೇಳು. ವೈಚೇಗೌಡ ಈ ಮಾತು ಕೇಳುತ್ತಿದ್ದಂತೆ ವಿಚಿತ್ರ ಕಂಡಿತು. ಆದರೆ ಸೀತಪ್ಪನ ಮನಸ್ಸಿನಲ್ಲಿ ಏನಿದೆ ಎಂದು ಇವ ಕಾಣಲಿಲ್ಲ. ಏನಪ್ಪ ಉಪಾಯ ನಾನು ಹೇಳೋದು ಅಂತ ಇವನು ಕೇಳಿದನು. ಬೈಚಣ್ಣ, ನೀನು ನನ್ನ ದೇವರ ಹಾಗೆ ನನ್ನನ್ನು ನೋಡಿಕೊಳ್ಳೋ ಕಾವಲುಗಾರನಾಗಿದ್ದೀಯ. ನೀನು ಅನ್ನು, ನಾನು ಈ ಹೊತ್ತು ಸಂಜೆ ಹೀಗೆ ಹೊರಟು ಹೋಗಿ ರಾತ್ರಿ ಅವಳನ್ನ ನೋಡಿಕೊಂಡು ಬೆಳಗಾಗಿನ ರೈಲಲ್ಲಿ ಕೂತು ಇದೇ ಗಿಡದ ತಾವ ನಾಳೆ ಹಾಜರಿ ಇರ್ತೀನಿ. ಬೇರೆ ಕಾವಲುಗಾರರಾಗಿದ್ದರೆ ನಾನು ಇದನ್ನು ಕೇಳೋ ಹಾಗಿರಲಿಲ್ಲ. ನೀನು ಅಂತ ಕೇಳ್ತಿದ್ದೀನಿ. ಒಂದು ಸಲ ಕೈ ಹಿಡಿದು ಕಾಪಾಡಿದೆ, ಇನ್ನೊಂದ್ಸಲ ಕಾಪಾಡಿ ಬಿಡು. ಇವನ ಸಲಹೆಯನ್ನು ಕೇಳುತ್ತಿದ್ದಾಗೆ ಬೈಚೇಗೌಡನಿಗೆ ಮೈ ಬೆವರಿತು. ಇದು ಎಂಥ ಅನ್ಯಾಯ, ತಾನಿದನ್ ಮಾಡೋದೆ, ಇದೆಲ್ಲ ಸರಿಯಲ್ಲಪ್ಪ, ನಾನಿಂಥ ಕೆಲಸ ಮಾಡೋನಲ್ಲ ಎಂದ. ಏನೋ ನಿನ್ನಮ್ಮವನು ಅಂತ ಆಸೆ ಪಟ್ಟೆ, ನಿನ್ನಿಷ್ಟ. ಊರಿನಲ್ಲಿ ನನ್ನವರು ತನ್ನವರು, ಜೈಲಿನಲ್ಲಿ ಯಾರವರಪ್ಪ? ಜೈಲಿನಲ್ಲೂ ನನ್ನವರೇ. ಕಾಸು ತಕೊಂಡು ದುಡ್ಡು ತಕೊಂಡು ಎಲ್ಲರೂ ಅಷ್ಟೋ ಇಷ್ಟೋ ಮಾಡ್ತಾ ಇಲ್ವಾ? ನಿನ್ನ ಊರ ಶಾನ್ ಭಾಗ ಅಂತ ನೀ ಒಂದು ಉಪಕಾರ ಮಾಡ್ಬೋದು. ಇದ್ಯಾವ ಉಪಕಾರ ಅಪ್ಪ? ನಾ ಕೆಟ್ಟರೆ ಕೆಟ್ಟೆ ಅಂತ ಆ ಹೊಲ ನಾ ತೊರೆದು ಬಂದೀನಿ. ಈಗ ಈ ಕೆಲಸ ಮಾಡಿ ನಾನು ಸರ್ಕಾರನ ಕೆಡಿಸ್ಲ. ನಾ ಒಂದು ದಿವಸ ಜೈಲಿನಲ್ಲಿ ಇಲ್ಲದೆ ಇದ್ರೆ ಸರ್ಕಾರಕ್ಕೆ ಹೋದೋದೇನು? ಒಂದು ದಿನ ಇಲ್ವೋ ಎಷ್ಟು ದಿನ ಇಲ್ವೋ ಮೋಸ ಹೌದೋ ಅಲ್ವೋ? ಮೋಸ ಉಂಟಪ್ಪ, ಅವಳಲ್ಲಿ ಸಾಯ್ತಾ ಇದ್ದಾಳಲ್ಲ ಅಂತ ನನ್ನ ಬುದ್ಧಿನೂ ಕೆಟ್ಟಿತು. ಹೋಗ್ಲಿ ಬಿಡು, ಸತ್ರೆ ಸಾಯ್ತಾಳೆ, ನಾನು ಕೇಳಿ ಬಂದದ್ದಾಯ್ತು.
ಬೈಚೇಗೌಡ ಮತ್ತೆ ತೋಟದಲ್ಲಿ ಸುತ್ತಿದ. ಅವನಿಗೆ ಊರಿನಲ್ಲಿ ಹೆರಿಗೆ ಮನೆಯಲ್ಲಿ ಜ್ವರದಲ್ಲಿ ನರಳುತ್ತಾ ಗಂಡನನ್ನು ಕರೆಯುವ ಈ ಶಾನುಭಾಗನ ಹೆಂಡತಿಯ ಚಿತ್ರ ಮನಸ್ಸಿನ ಮುಂದೆ ನಿಂತಿತು. ಏನು ಮಾಡಿದರೂ ಇವನನ್ನ ಬಿಡದೆ ಕಾಡಿತು. ಸಂಜೆಗೆ ಹೋಗಿ ಬೆಳಿಗ್ಗೆ ಬರುವುದಾದ್ರೆ ಯಾಕಿದನ್ ಮಾಡಬಾರದು? ಆ ಹೆಣ್ಣು ಮಗುವಿನ ಗೋಳಿಗಿಂತ ನನ್ನ ಸತ್ಯ ಹೆಚ್ಚಾಯಿತು. ಹೌದು, ಹೋದವನು ಹಿಂದಕ್ಕೆ ಬಾರದೇ ಇದ್ರೆ ನಿಜವಲ್ಲ, ಆಗೇನ್ ಮಾಡೋದು? ಆಗ ಅವನು ಕೆಟ್ಟ, ತಾನೂ ಕೆಟ್ಟೆ. ಸರಿ, ಶಾನುಭೋಗ ಇದನ್ ಬಲ್ಲನಲ್ಲ, ಬರದೆ ನಿಲ್ಲುತ್ತಾನೆಯೇ? ಬರುತ್ತಾನೆ, ಖಂಡಿತ ಬರುತ್ತಾನೆ, ಎಲ್ಲ ಸರಿ ಹೋಗುತ್ತೆ. ಆದ್ರೆ ಉಪ್ಪು ಹಾಕಿದ ಸರ್ಕಾರಕ್ಕೆ ನಾನು ಮೋಸ ಮಾಡಬೇಕು, ಪಾಪ ಕಟ್ಕೊಳ್ಬೇಕು. ಆ ನನ್ನ ಅಪ್ಪ ನನ್ನನ್ನು ಬಹಳ ನೋಡ್ಕೊಂಡ, ಅವನ ಮಗನಿಗಾಗಿ ನಾನು ಪಾಪ ಮಾಡಬೇಕು. ಆಗ ಹೊಲ ಹೋಯ್ತು, ಈಗ ಸತ್ಯ ಹೋಯ್ತು. ಹೋಗ್ಲಿ, ದೇವರು ಮನ್ನಿಸ್ಬೇಕು, ಆ ಹುಡುಗಿ ಅಲ್ಲಿ ಗೋಳಾಡ್ತಾ ಇದೆ. ಬೇರೆ ಏನು ಮಾಡಿದರೆ ಅದಕ್ಕೆ ಗಂಡನನ್ನ ಕಂಡು ಸಮಾಧಾನ ಆದೀತು. ಈತ ಹೋಗಿ ಬರ್ಲಿ, ಆದದ್ದಾಗ್ಲಿ, ಇದಕ್ಕೆ ಏರ್ಪಾಡು ಮಾಡಿಬಿಡೋದು. ಬೈಚೇಗೌಡ ಆ ಸಂಜೆ ಸೀತಪ್ಪ ಸೂಚಿಸಿದ ತನ್ನ ಜೊತೆ ಕಾವಲ್ಗಾರನೊಂದಿಗೆ ಮಾತಾಡಿ ಮಾರನೇ ದಿನ ಏನು ಮಾಡುವುದು ಎಂದು ಗೊತ್ತು ಮಾಡಿಕೊಂಡ. ತಾನೇ ಪೇಟೆಯೊಳಕ್ಕೆ ಹೋಗಿ ಎರಡು ಹಳೆಯ ಪಂಚೆ ತಂದ. ಮರು ದಿವಸ ತನ್ನ ಗುಂಪಿನ ಕೈದಿಗಳು ಸ್ವಲ್ಪ ಹೊತ್ತು ಕೆಲಸ ಮಾಡುತ್ತಿದ್ದ ಮೇಲೆ ಸೀತಪ್ಪನನ್ನು ಕರೆದ. ಅಪ್ಪ, ಅಲ್ಲಿ ಪಂಚೆ ಇವೆ, ನಿನ್ನ ಬಟ್ಟೆ ಮೇಲೇನೆ ಅವನು ಉಟ್ಕೊಂಡು ಹೊತ್ಕೊಂಡು ಟೊಪ್ಪಿಗೆಯನ್ನು ಮುಚ್ಚಿಟ್ಕೊಂಡು ರೈಲಿಗೆ ಹೊರಟು ಹೋಗು. ಇಕೋ ದುಡ್ಡಿದೆ, ಹೋಗೋದಕ್ಕೆ ಬರೋದಕ್ಕೆ ಎರಡೂ ಆಗ್ತದೆ. ಹೋಗಿ ನಿನ್ನ ಹೆಂಡಿರನ್ನು ನೋಡ್ಕೊಂಡು ಬಂದ್ಬಿಡಪ್ಪ, ಬರದೇ ಏನಾದರೂ ನಿಂತೀಯಾ ಜೋಕೆ? ನನ್ನ ತಲೆ ಹೋಯ್ತು ಅಂತ ನನಗೆ ದುಃಖ ಅಲ್ಲ, ಸುಳ್ಳ ಅಂತ ಆಗಬಾರ್ದು. ನೀನು ಕೆಡತೀಯ, ಬೆಳಗಾಗಿನ ರೈಲಾಗ ಇಲ್ಲಿ ಮುಟ್ಟಬೇಕು, ನಾಳೆ ಬೆಳಿಗ್ಗೆ ಇಲ್ಲೇ ಕೆಲಸಕ್ಕೆ ಹಾಜರಿರಬೇಕು ಎಂದ. ಸೀತಪ್ಪ ಇದು ನಿರೀಕ್ಷಿಸಿದ್ದ. ಆದರೂ ಅವನು ಆ ಕ್ಷಣದಲ್ಲಿ ಬೈಚೇಗೌಡನ ಕಾಲು ಮುಟ್ಟಿ ನಮಸ್ಕಾರ ಮಾಡುವುದಕ್ಕೆ ಸಿದ್ಧನಾಗಿದ್ದ. ಬೈಚೇಗೌಡ ಅವನಿಗೆ ಯಾವ ಮಾತಿಗೂ ಅವಕಾಶ ಕೊಡದೆ, ನಡಿ ಹೊತ್ ಮಾಡಬೇಡ, ತಲೆಮರೆಸ್ಕೊಂಡು ಇತ್ತಲಾಗಿಂದ ಹೋಗು, ಬರದೆ ಮಾತ್ರ ನಿಲ್ಬೇಡ ಜೋಕೆ ಎಂದ. ಖಂಡಿತ ಬರ್ತ್ಬಿಡ್ತೀನಿ, ನಾಳೆ ಬೆಳಿಗ್ಗೆ ನಾನು ಇಲ್ಲಿದ್ದೀನಿ ಅಂತ ಇಟ್ಕೊ ಅಂದ. ಬೈಚೇಗೌಡ ಕೊಟ್ಟ ಹಣವನ್ನು ತೆಗೆದುಕೊಂಡು ಅವನು ಬಟ್ಟೆ ಇಟ್ಟಿದ್ದ ಮರೆಗೆ ಹೋದ. ಆಮೇಲೆ ತನ್ನ ವೇಷವನ್ನು ಮಾರ್ಪಾಡಿಸಿಕೊಂಡು ಹೊರಕ್ಕೆ ಬಂದು ತಲೆ ತಗ್ಗಿಸಿಕೊಂಡು ಸರಸರನೆ ರೈಲ್ವೆ ಸ್ಟೇಷನ್ಗೆ ಹೋದ. ಆ ದಿನ ಸಂಜೆ ಅವನು ಜೈಲಿನೊಳಕ್ಕೆ ಬರಲಿಲ್ಲ ಎನ್ನುವುದು ರಟ್ಟಾಗಲಿಲ್ಲ. ಬೈಚೇಗೌಡನ ಜೊತೆ ಆ ಕಾವಲ್ಗಾರ ಇವನ ಗುಂಪಿನ ಜನ ಸರಿಯಾಗಿ ಬಂದರು ಎಂದು ನೋಡಿಕೊಳ್ಳುವುದಾಗಿತ್ತು. ಅವನು ಎಲ್ಲ ಸರಿಯಾಗಿ ಬಂದರೆಂದು ಹೇಳಿದ. ಮೇಲ್ಪಟ್ಟವರು ನಾಲ್ಕು ಗುಂಪಿನಲ್ಲಿ ಒಂದನ್ನು ಪರೀಕ್ಷಿಸಿ ನೋಡುವುದು ವಾಡಿಕೆ. ಆ ದಿನ ಅವರು ಆ ಗುಂಪನ್ನು ಪರೀಕ್ಷಿಸಲಿಲ್ಲ. ಇಂಥ ತಪ್ಪು ನಡೆದು ಅಧಿಕಾರಿಗೆ ಸಿಕ್ಕದೆ ಹೋಗುವುದು 10 ವರ್ಷದಲ್ಲಿ 2 ಸಲ ಇಲ್ಲ. ಸೀತಪ್ಪ ಆ ರಾತ್ರಿ ತಪ್ಪಿಸಿಕೊಂಡದ್ದು ಆ ಅತ್ಯಂತ ಅಪೂರ್ವವಾದ ಸಂದರ್ಭಗಳಲ್ಲಿ ಒಂದು. ಸಂಜೆ ಎಲ್ಲ ಸರಿಯಾಗಿ ನಡೆದು ಹೋದಾಗ ಬೈಚೇಗೌಡ ಸದ್ಯ ಒಳಿತಾಯಿತು ಎಂದುಕೊಂಡ. ಅವನಿಗೆ ತನಗೆ ಏನಾಗುತ್ತಿದೆ ಎನ್ನುವುದು ಯೋಚನೆಯಲ್ಲ. ಕೈದಿ ತಪ್ಪಿಸಿಕೊಂಡದ್ದು ಒಡನೆ ತಿಳಿದು ಅಧಿಕಾರಿಗಳು ಅವನನ್ನು ಅಟ್ಟಿ ಅವನ ಹೆಂಡತಿಯನ್ನು ನೋಡುವ ಮೊದಲೇ ಹಿಡಿದು ತಂದಾರು ಎನ್ನುವ ಚಿಂತೆ. ಎಲ್ಲವನ್ನೂ ಮಾಡಿದ್ದು ಆ ಹೆಂಡತಿ ಇವನನ್ನು ನೋಡಲಿ ಎಂದು. ಅದೇ ತಪ್ಪಿದರೆ ಈ ಶ್ರಮದಿಂದ ಏನು ಫಲ? ಸೀತಪ್ಪ ರಾತ್ರಿ ಹೆಂಡತಿಯನ್ನ ನೋಡಿ ಮರುದಿನ ಬೆಳಿಗ್ಗೆ ಬಂದು ಕೈದಿಗಳ ಗುಂಪಿನಲ್ಲಿ ಸೇರಿಕೊಳ್ಳುತ್ತಾನೆ ಎನ್ನುವ ವಿಷಯದಲ್ಲಿ ಅವನಿಗೆ ಸಂದೇಹವಿರಲಿಲ್ಲ. ಮುಂದಿನ ಭಾಗವನ್ನು ನಾಳೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ.